गुड आफ्टरनून बेरे क्लास नडदित्ता हाँ टीचर यावदु विज्ञान टीचर एष्ट मक्कळिद्रु जन टीचर अदु कडमे इत्तु ऐदु निमिष नोड्तेने मत्ते यारू एग्जिट आगबेड्रि हाँ ओके टीचर हाँ टीचर हाँ टीचर सर केळिस नोडि केळिस्ता इल्ल अंद्रे ಅಲ್ಲಿ ಕೂಡ ನಿಮ್ಮ ಮನೆ ಹತ್ರನೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೂ ಕೂಡ ಒಂದೊಂದ್ಸಲ ಕೇಳಿಸೋದಿಲ್ಲ ಅದಕ್ಕೆ ಕೆಲವು ಮಕ್ಕಳಿಗೆ ಕೇಳಿಸ್ತಿದೆ ಕೆಲವೊಬ್ಬರಿಗೆ ಕೇಳಿಸೋದಿಲ್ಲ ನೋಡಿ ಸ್ವಲ್ಪ ನೆಟ್ವರ್ಕ್ ಸರಿ ಇರುವಂತ ಜಾಗದಲ್ಲಿ ಕೂತ್ಕೊಂಡು ಕೇಳಿ ಈಗ ನೋಡಿ ಇದೆಲ್ಲ ಆರನೇ ಕ್ಲಾಸಿಂದ ವಿಷಯಗಳನ್ನ ನಾವು ಒಂದ್ಸಲ ಪುನರ್ಮನನ ನಿಮ್ಗೆ ಮಾಡಿಸಿದ್ವಿ ವ್ಯಾಕರಣಾಂಶಗಳನ್ನ ಒಂದ್ಸಲ ನಿಮ್ಗೆ ರಿಪೀಟ್ ಒಂದ್ ರಿಕಾಲ್ ಮಾಡಿಸಿದ್ವಿ ಈಗ ನೆಕ್ಸ್ಟ್ ನಿಮ್ದು 7ನೇ ಕ್ಲಾಸ್ ಇಂದ ಪಾಠಗಳು ಸ್ಟಾರ್ಟ್ ಆಗ್ತವೆ ಮತ್ತೆ ಅದಕ್ಕೂ ಕೂಡ ಇದೇ ರೀತಿ ಮಾಡಿದ್ರೆ ನಿಮ್ಗೆ ಏನು ಯಾವ ರೀತಿ ಕಲಿಕೆ ಸಾಧ್ಯ ಆಗ್ತದೆ ಹೇಳಿ ಅವಾಗಾದ್ರೂ ಸರಿಯಾಗಿ ಜಾಯ್ನ್ ಆಗ್ಬೇಕು ಈಗ ಜಾಯ್ನ್ ಆಗೋರಿಗೆ ಹೇಳುದಲ್ಲ ನಾನು ಯಾರು ಜಾಯ್ನ್ ಆಗ್ತಾ ಇಲ್ಲ ಅವರಿಗೆ ಹೇಳ್ಬೇಕಾಗಿತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವರಿಗೂ ಕೂಡ ನೀವು ಹೇಳಿ ಆನ್ಲೈನ್ ಕ್ಲಾಸ್ ಇಂದ ನೀವು ಕಲಿಬೇಕಾಗ್ತದೆ ಮತ್ತೆ ನೀವು ಇದು ಇಲ್ಲ ನಿಮ್ ಶಾಲೆ ಅಂತೂ ಇಲ್ವೇ ಇಲ್ಲ ಮತ್ತೆ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿಲ್ಲ ಅಂದ್ರೆ ನೀವು ಯಾವ ರೀತಿ ಕಲಿತೀರಿ ಆಯ್ತು ಇವತ್ತಿನ ವಿಷಯವನ್ನ ನಾನು ಇವತ್ತು ವ್ಯಾಕರಣ ಅಂಶದಲ್ಲಿ ತತ್ಸಮ ತದ್ಭವ ಇದರ ಕಾಣಿಸ್ತಾ ಇಲ್ವಾ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾ ಒಂದ್ಸಲ ಎಕ್ಸಿಟ್ ಆಗಿ ವಾಪಸ್ ನೀವು ಜಾಯ್ನ್ ಆಗ್ಬೇಕು ಒಂದ್ಸಲ ಎಕ್ಸಿಟ್ ಆಗು ಮತ್ತೆ ಜಾಯ್ನ್ ಆಗು ಅಂದ್ರೆ ನಿಮ್ಗೆ ಕಾಣಿಸ್ತದೆ ಮಧ್ಯದಲ್ಲಿ ಏನಾದ್ರೂ ಹಾಗೆ ಆಯ್ತು ಯಾರಿಗಾದ್ರು ಅಂದ್ರೆ ಒಂದ್ಸಲ ಎಕ್ಸಿಟ್ ಆಗ್ಬೇಕು ರೀಜಾಯ್ನ್ ಆಗ್ಬೇಕು ವಾಪಸ್ ಜಾಯ್ನ್ ಆಗ್ಬೇಕು ಅಂದ್ರೆ ನಿಮ್ಗೆ ಮತ್ತೆ ಕಾಣಿಸ್ತದೆ ತತ್ಸಮ ತದ್ಭವ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ ನಾವು ತತ್ಸಮ ತದ್ಭವ ಅನ್ನುವ ಎರಡು ಶಬ್ದಗಳನ್ನ ನಾವು ಇಲ್ಲಿ ಕೇಳ್ತಾ ಇದ್ದೇವೆ ತತ್ಸಮ ಅಂದ್ರೆ ಏನು ತದ್ಭವ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ ಈಗ ನಮ್ಮ ಕನ್ನಡ ಭಾಷೆ ನಿಮ್ಗೆ ಗೊತ್ತಿದೆ ನಮ್ಮ ಕನ್ನಡ ಭಾಷೆ ಅನೇಕ ಒಂದು ಸಾಹಿತ್ಯ ರಚನೆ ಆಗಿದೆ ತುಂಬಾ ಒಂದು ಶ್ರೀಮಂತ ಭಾಷೆ ಇದು ಆದ್ರೆ ನಮ್ಮ ಈ ಕನ್ನಡ ಭಾಷೆಯನ್ನ ನೋಡಿದಾಗ ಇದರಲ್ಲಿ ಅನೇಕ ಬೇರೆ ಭಾಷೆಯ ಶಬ್ದಗಳು ಇವೆ ನಮ್ಗೆ ಗೊತ್ತಿಲ್ಲ ಅವು ಬೇರೆ ಭಾಷೆಯ ಶಬ್ದಗಳು ಅಂತೇಳಿ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಅದನ್ನ ಅಷ್ಟು ನಮ್ಮ ಕನ್ನಡ ಭಾಷೆಯಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡ್ ಬಿಟ್ಟೇವೆ ಅಂದ್ರೆ ನಮ್ಗೆ ಏನನ್ಸ್ತದೆ ಅದು ಕನ್ನಡ ಶಬ್ದಗಳೇ ಅಂತೇಳಿ ನಾವು ಅನ್ಕೊಂಡ್ ಬಿಟ್ಟಿದ್ದೇವೆ ಆದ್ರೆ ಅವು ಮೂಲ ರೂಪದಲ್ಲಿ ಬೇರೆ ಭಾಷೆಯಿಂದ ಬಂದಂತಹ ಶಬ್ದಗಳು ಆಗಿರ್ತವೆ ನಮ್ಮ ಕನ್ನಡ ಭಾಷೆಯ ಶಬ್ದಗಳು ಆಗಿರುವುದಿಲ್ಲ ಆದ್ರೆ ನಮ್ಗೆ ಅದ್ರದೊಂದು ಅರಿವೇ ಇಲ್ಲ ನಮ್ಗೆ ಏನನ್ಸ್ಬಿಟ್ಟಿರ್ತದೆ ಅವು ನಮ್ಮ ಕನ್ನಡ ಭಾಷೆಯ ಶಬ್ದಗಳೇ ಅನ್ಸ್ಬಿಟ್ಟಿರ್ತವೆ ಈಗ ಸೂರ್ಯ ಹೊಡಿತಾ ಇದ್ದಾನೆ ನಮ್ಗೆ ಬೆಳಗ್ಗೆ ಯಾರಿಂದ ಸಿಗ್ತದೆ ಅಂದಾಗ ಸೂರ್ಯ ಅಂತೀರಿ ಅವಾಗ ನಿಮ್ಗೆ ಏನನ್ಸ್ತದೆ ನಾನು ಕನ್ನಡದಲ್ಲಿ ಸೂರ್ಯ ಅಂತೇಳಿ ಹೆಸರು ಹೇಳಿದೆ ಅಂತೇಳಿ ಆದ್ರೆ ಸೂರ್ಯ ಅನ್ನೋದು ಕನ್ನಡ ಭಾಷೆಯ ಶಬ್ದ ಅಲ್ಲ ಇದು ಸಂಸ್ಕೃತ ಭಾಷೆಯ ಶಬ್ದ ನಮ್ಮ ರಾಷ್ಟ್ರೀಯ ಹೂವು ಯಾವುದು ಕಮಲ ಅಂತೀರಿ ಅವಾಗ ನಿಮ್ಗೆ ಏನಿಸ್ತದೆ ಕಮಲ ನಮ್ಮ ಕನ್ನಡ ಭಾಷೆಯಲ್ಲಿ ಇದಕ್ಕೆ ಕಮಲ ಅಂತೇಳಿ ಹೆಸರು ಅಂತ ಹೇಳಿ ಹೇಳ್ತಾರೆ ಆದ್ರೆ ಕಮಲ ಅನ್ನೋದು ಕೂಡ ಸಂಸ್ಕೃತ ಭಾಷೆಯ ಒಂದು ಶಬ್ದವಾಗಿದೆ ನಾವೇನ್ ಮಾಡಿದ್ವಿ ಆ ಎಲ್ಲಾ ಸಂಸ್ಕೃತ ಭಾಷೆಯ ಅನೇಕ ಶಬ್ದಗಳನ್ನ ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಸೇರಿಸ್ಕೊಂಡು ದಿನನಿತ್ಯ ಅದನ್ನ ನಾವು ಬಳಸ್ತಾ ಇರ್ತೇವೆ ಆದ್ರೆ ನಮ್ಗದು ಏನ್ ಗೊತ್ತಿರುವುದಿಲ್ಲ ಅದು ಬೇರೆ ಭಾಷೆಯ ಶಬ್ದಗಳು ಅಂತೇಳಿ ಗೊತ್ತಿರುವುದಿಲ್ಲ ಕೇವಲ ಸಂಸ್ಕೃತ ಮಾತ್ರ ಅಲ್ಲ ನಾವು ಅನೇಕ ಬೇರೆ ಬೇರೆ ಈಗ ಉರ್ದುದಿಂದಾನು ಕೆಲವೊಂದು ಶಬ್ದಗಳು ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ನಾವು ಬಳಸ್ತಾ ಇರ್ತೇವೆ ಇಂಗ್ಲಿಷ್ ಶಬ್ದಗಳನ್ನು ಕೂಡ ನಾವು ಬಳಸ ಅಂತೇಳಿ ನಾವು ಅದನ್ನ ಬಳಸ್ತೇವೆ ರೇಲ್ ಮೀನ್ಸ್ ಇಂಗ್ಲಿಷ್ ವರ್ಡ್ ಅದು ಇಂಗ್ಲಿಷ್ ಶಬ್ದ ಆಗಿದೆ ಆದ್ರೆ ನಾವು ಅದನ್ನ ರೈಲು ಅಂತೇಳಿ ಅದನ್ನ ಸ್ವಲ್ಪ ಬದಲಾವಣೆಯೊಂದಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಬಳಸ್ತಾ ಇದ್ದೇವೆ ಹಾಗೆ ಇಲ್ಲಿ ಹೆಚ್ಚು ಶಬ್ದಗಳು ಯಾವ ಭಾಷೆಯಿಂದ ನಮ್ಮ ಕನ್ನಡದಲ್ಲಿ ಬಂದಿದೆ ಅಂದ್ರೆ ಸಂಸ್ಕೃತ ಬೇರೆ ಭಾಷೆಯಿಂದನೂ ಅನೇಕ ಶಬ್ದಗಳನ್ನ ನಾವು ಬಳಸ್ತಾ ಇದ್ದೇವೆ ಉರ್ದು ಅರಬ್ ಮತ್ತೆ ಅರಬ್ಬಿ ಭಾಷೆ ಪಾರ್ಸಿ ಭಾಷೆ ಹಿಂಗೆ ಬೇರೆ ಬೇರೆ ಭಾಷೆಯಿಂದ ಬಂದಂತ ಅನೇಕ ಶಬ್ದಗಳು ನಮ್ಮ ಕನ್ನಡದಲ್ಲಿ ಇವೆ ಆದ್ರೆ ಹೆಚ್ಚು ಶಬ್ದಗಳು ಯಾವ ಒಂದು ಭಾಷೆಯಿಂದ ನಾವು ಪಡ್ಕೊಂಡಿದ್ದೇವೆ ಅಂದ್ರೆ ಸಂಸ್ಕೃತ ಭಾಷೆಯಿಂದ ಅನೇಕ ಶಬ್ದಗಳನ್ನ ನಾವು ಬಳಸ್ಕೊಂಡಿದ್ದೇವೆ ನಾನು ಹೇಳಿದೆ ಕೆಲವೊಂದು ಶಬ್ದವನ್ನ ನಾವು ಈಗ ಬಸ್ ಇರೋದು ಬಸ್ಸು ಅಂತೇಳಿ ಬದಲಾವಣೆ ಮಾಡಿಕೊಂಡು ಬಳಸಿದ್ದೇವೆ ಅಂತ ಹೇಳಿ ಹಾಗೆ ನಾವು ಅನೇಕ ಸಂಸ್ಕೃತ ಭಾಷೆಯ ಶಬ್ದಗಳನ್ನ
ಕೆಲವೊಂದು ಶಬ್ದಗಳನ್ನ ಸೇಮ್ ಯಥಾವತ್ತಾಗಿ ನಾವು ಬಳಸ್ತೀವಿ, ಅಲ್ಲಿ ಯಾವ್ದು ಚೇಂಜಸ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಸಂಸ್ಕೃತದಲ್ಲಿ ಏನ್ ವರ್ಡ್ ಇತ್ತಲ್ಲ ಸೇಮ್ ಅದನ್ನೇ. ಈಗ ಸೂರ್ಯ, ಅದ್ರದ್ದು ಒರಿಜಿನಲ್ ಸೂರ್ಯ, ನಾವು ಸೂರ್ಯ ಅನ್ನೋದನ್ನು ಕೂಡ ನಾವು ಕನ್ನಡದಲ್ಲಿ ಬಳಸ್ತೇವೆ. ಅದಕ್ಕೆ ಚೇಂಜಸ್ ಮಾಡದೇನು ಹಾಗೆ ನೇರವಾಗಿನು ಬಳಸ್ತೇವೆ. ಈಗ ಕಮಲ, ಅದನ್ನು ಕೂಡ ಕಮಲ ಅನ್ನೋದನ್ನ ನಾವು ನೇರವಾಗಿ ಬಳಸ್ತೇವೆ, ಅಲ್ಲಿ ಯಾವುದು ಬದಲಾವಣೆಗಳನ್ನ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಕೆಲವೊಂದು ಶಬ್ದಗಳನ್ನ ನಾವು ಏನ್ ಮಾಡ್ತೇವೆ, ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಮತ್ತೆ ಕೆಲವೊಂದು ಶಬ್ದಗಳನ್ನ ಪೂರ್ಣ ಅದು ಅಂದ್ರೆ ಮೂಲ ರೂಪಕ್ಕದಕ್ಕೇನು ಹೊಂದಾಣಿಕೆನೆ ಇರುವುದಿಲ್ಲ. ಸಂಸ್ಕೃತದ ವರ್ಡ್ ಅನ್ನ ತುಂಬಾ ಚೇಂಜ್ ಮಾಡಿ, ಅದ್ರಲ್ಲಿ ಹೆಚ್ಚು ಬದಲಾವಣೆಗಳನ್ನ ಮಾಡಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ನಾವು ಅದನ್ನ ಬಳಸ್ತೇವೆ. ಹಾಗಾದ್ರೆ ತತ್ಸಮ ತದ್ಭವ ಅಂದ್ರೇನು? ಸಂಸ್ಕೃತದಿಂದ ನಾವು ಕೆಲವೊಂದು ಶಬ್ದಗಳನ್ನ ನೇರವಾಗಿ ಬಳಸ್ತೇವಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ, ಅಂದ್ರೆ ಯಾವುದು ಬದಲಾವಣೆಯಲ್ಲಿ ಆಗಿರುವುದಿಲ್ಲ. ಸೇಮ್ ತತ್ ಸಮ ಅಂದ್ರೆ ಅದಕ್ಕೆ ಸಮನಾಗಿನೇ ಸೇಮ್ ಅದೇ ಒಂದು ರೂಪದಲ್ಲೇನೆ ನಾವು ಬಳಸ್ತಾ ಇದ್ರೆ ಅದಕ್ಕೆ ನಾವು ತತ್ ಸಮಗಳು ಅಂತೇಳಿ ಹೇಳ್ತೇವೆ. ಹಾಗಾದ್ರೆ ತದ್ಭವ ಅಂದ್ರೆ ಏನು? ತದ್ಭವ, ಭವ ಅಂದ್ರೆ ಏನು? ಹುಟ್ಟುದು. ಹಾಗಾದ್ರೆ ಆ ಸಂಸ್ಕೃತ ಭಾಷೆಯಿಂದ ಹುಟ್ಟಿದಂತಹ ಶಬ್ದಗಳು ಅಂದ್ರೆ ಆ ಒಂದು ಶಬ್ದದಿಂದ ನಾವು ಅದನ್ನ ಸ್ವಲ್ಪ ಅದ್ರಲ್ಲಿ ಚೇಂಜಸ್ ಮಾಡ್ಕೊಂಡು ಅದರಿಂದ ಒಂದು ಹೊಸ ಒಂದು ಶಬ್ದಕ್ಕೆ ನಾವು ರೂಪವನ್ನ ಕೊಡ್ತೇವೆ. ಅವಾಗ ಅದಕ್ಕೆ ನಾವು ಏನಂತೇವೆ? ತದ್ಭವ ಅಂತೇಳಿ ಹೇಳ್ತೇವೆ. ತತ್ಸಮ ತದ್ಭವ. ತತ್ಸಮ ಅಂದ್ರೆ ಸಂಸ್ಕೃತದೇ ಶಬ್ದ, ಮತ್ ಬದಲಾವಣೆ ಮಾಡಿ ನಾವು ಬಳಸಿದ್ರೆ ಅದಕ್ಕೆ ನಾವು ಏನಂತೇವೆ? ತದ್ಭವ ಅಂತೇಳಿ ಹೇಳ್ತೇವೆ. ಈಗ ಕಾವ್ಯ ಅಂತೇಳಿ ಒಂದು ವರ್ಡ್ ಇದೆ, ಕಾವ್ಯ. ಅವಾಗ ಅದು ಸಂಸ್ಕೃತ ಶಬ್ದ ಆಗಿದೆ, ಅದನ್ನ ನಾವು ಬದಲಾವಣೆ ಮಾಡ್ತೇವೆ. ಕಬ್ಬ, ಕಾವ್ಯ ಕಬ್ಬ. ಕಬ್ಬ ಅಂದ್ರೆ ಏನು? ಅದು ಕಾವ್ಯ ಅಂತೇಳಿನೇ ಅರ್ಥ. ಆದ್ರೆ ಕಬ್ಬ ಅಂದ್ರೆ ನಮ್ಮ ಕನ್ನಡದ ಒಂದು ಶಬ್ದ, ಅಂದ್ರೆ ತದ್ಭವ ಕಾವ್ಯದಿಂದ ಹುಟ್ಟಿದಂತ ಒಂದು ಶಬ್ದ ಕಬ್ಬ ಆಗಿದೆ. ಈ ರೀತಿ ನಾವು ಅನೇಕ ಉದಾಹರಣೆಗಳನ್ನ ಈಗ ನಾವು ನೋಡ್ತಾ ಹೋಗೋಣ. PDF ತೋರಿಸ್ತೇನೆ. ಆ PDF ಅಲ್ಲಿ ಏನಿದೆ, ತತ್ಸಮ ತದ್ಭವ ಅಂದ್ರೆ ಅದ್ರ ಅರ್ಥ ವಿವರಣೆನೂ ಇದೆ, ಹಾಗೆ ಅನೇಕ ಉದಾಹರಣೆಗಳು ಇದೆ, ಮತ್ತೆ ಯಾವ ರೀತಿ ಅದು ಚೇಂಜ್ ಆಗ್ತದೆ ತತ್ಸಮದಿಂದ ತದ್ಭವ ಆಗುವಾಗ ಅಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತವೆ, ಅಲ್ಲಿ ಕೆಲವೊಂದು ನಿಯಮಗಳು ಅಂದ್ರೆ ರೂಲ್ಸ್ಗಳಿವೆ, ಅವು ಚೇಂಜ್ ಆಗುವಾಗ ಏನೇನಲ್ಲಿ ಚೇಂಜಸ್ ಆಗ್ತದೆ ಅನ್ನೋದನ್ನ ಕೂಡ ನಾವೀಗ ನೋಡ್ತಾ ಹೋಗೋಣ. ಈಗ ನಾನು PDF ತೋರಿಸ್ತೇನೆ, ಅದನ್ನ ನೀವು ಸರಿಯಾಗಿ ಗಮನ ಕೊಟ್ಟು ನೋಡಿ. ಅದನ್ನ ನೋಡಿದಾಗ ನಿಮ್ಗೆ ಏನಾಗ್ತದೆ ಹೇಳಿ? ತತ್ಸಮ ತದ್ಭವದ ಬಗ್ಗೆ ಪೂರ್ಣವಾದ ಒಂದು ಪರಿಕಲ್ಪನೆ ನಿಮ್ಗೆ ಸಿಗ್ತದೆ. PDF ಅನ್ನ ನೋಡೋಣ. ನೋಡಿ ಮತ್ತೆ, ತತ್ಸಮ ತದ್ಭವ ಪದಗಳು ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದು ಮೂಲ ರೂಪದಲ್ಲಿರುವ ಶಬ್ದಗಳನ್ನು ತತ್ಸಮಗಳೆಂದು, ರೂಪ ವ್ಯತ್ಯಾಸಗೊಂಡಿರುವ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯುತ್ತೇವೆ. ಅಂದ್ರೆ ಸಂಸ್ಕೃತ ಭಾಷೆಯಿಂದ ನಮ್ಮ ಕನ್ನಡಕ್ಕೆ ಶಬ್ದಗಳನ್ನ ನಾವು ತಗೊಂಡಿದ್ದೇವೆ, ಆದ್ರೆ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ನಾವು ಅದು ಯಾವ ರೀತಿ ಇತ್ತು ಅದೇ ರೀತಿ ನಾವು ಕನ್ನಡದಲ್ಲಿ ಬಳಸ್ತಾ ಇದ್ರೆ ಅದಕ್ಕೆ ತತ್ಸಮ ಅಂತೇಳಿ ಹೇಳ್ತೇವೆ. ರೂಪದಲ್ಲಿ ವ್ಯತ್ಯಾಸ ಅಂದ್ರೆ ಆ ಒಂದು ಶಬ್ದದ ರಚನೆಯಲ್ಲಿ ಅಕ್ಷರಗಳಲ್ಲಿ ವ್ಯತ್ಯಾಸ ಮಾಡಿ ನಾವು ಅದನ್ನ ನಮ್ಮ ಕನ್ನಡದಲ್ಲಿ ಬಳಸ್ತಾ ಇದ್ರೆ ಅದಕ್ಕೆ ತದ್ಭವ ಅಂತೇಳಿ ಹೇಳ್ತೇವೆ. ಅಂದ್ರೆ ಭವ ಅಂದ್ರೆ ಹುಟ್ಟಿದ್ದು, ಹೇಳಿದ್ದೇನೆ ಸಂಸ್ಕೃತ ಶಬ್ದದಿಂದ ಹುಟ್ಟಿದಂತಹ ಶಬ್ದಗಳು ಅಲ್ಲಿ ಬದಲಾವಣೆ ಆಗಿರ್ತದೆ, ತತ್ಸಮದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸಂಸ್ಕೃತ ಭಾಷೆಯಲ್ಲಿರುವಂತೆ ಯಾವ ಬದಲಾವಣೆಯನ್ನು ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸಲ್ಪಡುತ್ತಿರುವ ಶಬ್ದಗಳನ್ನು ತತ್ಸಮಗಳು ಎನ್ನುತ್ತೇವೆ. ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಶಬ್ದಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ನಾವು ನೇರವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಬಳಸ್ತಾ ಇರ್ತೇವಲ್ಲ ಆ ಶಬ್ದಗಳನ್ನು ನಾವು ತತ್ಸಮಗಳು ಅಂತೇಳಿ ಅಂತೇವೆ. ಇಲ್ಲಿ ಅದರ ಅರ್ಥವನ್ನ ಕೊಟ್ಟಿದ್ದಾರೆ. ತತ್ ಅಂದ್ರೇನು? ತತ್ ಅಂದ್ರೆ ಸಮನಾದದ್ದು, ಸಂಸ್ಕೃತ ಭಾಷೆಗೆ ಸಮನಾದ ಅಂತೇಳಿ ಅರ್ಥ. ಇದನ್ನು ಸಮ ಸಂಸ್ಕೃತ ಅಂತಲೂ ಕರಿತೇವೆ. ಹಾಗಾದ್ರೆ ಯಾವ್ಯಾವ ಶಬ್ದಗಳನ್ನ ನಾವು ಸಂಸ್ಕೃತದಿಂದ ನೇರವಾಗಿ ಪಡ್ಕೊಂಡಿದ್ದೇವೆ? ತುಂಬಾ ಶಬ್ದಗಳು ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಸಂಸ್ಕೃತದಿಂದ ನೇರವಾಗಿ ಪಡ್ಕೊಂಡಿದ್ದೇವೆ ನಾವು. ಈಗ ಆಕಾಶ ಅಂದ್ರೂ ಕೂಡ ಅದೊಂದು ಸಂಸ್ಕೃತ ಶಬ್ದವಾಗಿದೆ. ಹಾಗಾದ್ರೆ ಇಲ್ಲಿ ಅನೇಕ ಶಬ್ದಗಳಿಗೆ ಉದಾಹರಣೆ ಇವೆ ನೋಡಿ. ಇಲ್ಲಿ ರಾಮ, ಭೀಮ, ಸೂರ್ಯ, ಸೂರ್ಯ ಹೇಳಿದೆ ನೋಡಿ ನಾನು, ಚಂದ್ರ, ರವಿ, ಗಿರಿ, ಲಿಪಿ, ಶ್ರುತಿ, ಸ್ತ್ರೀ, ಕರ್ತೃ, ಕವಿ ಅನ್ನೋದು ಕೂಡ ಒಂದು ಸಂಸ್ಕೃತ ಶಬ್ದವಾಗಿದೆ. ಕಾವ್ಯ, ಕಾವ್ಯ ಹೇಳಿದ್ದೆ ಅವಾಗ ಉದಾಹರಣೆ ನಾನು. ಇವನ್ನೆಲ್ಲ ನಾವು ಸಂಸ್ಕೃತದಿಂದ ನಮ್ಮ ಕನ್ನಡದಲ್ಲಿ ಬಳಸ್ತಾ ಇರೋದಕ್ಕೆ ಇದಕ್ಕೆ ನಾವು ತತ್ಸಮ ಅಂತೇಳಿ ಹೇಳ್ಬೇಕು. ನೆಕ್ಸ್ಟ್ ತದ್ಭವಕ್ಕೆ ಬರೋಣ. ಈಗ ತದ್ಭವ ಅಂದ್ರೆ ಏನಂತೇಳಿ ತಿಳ್ಕೊಳ್ಳೋಣ. ಸಂಸ್ಕೃತ ಭಾಷೆಯ ಪದಗಳನ್ನ ಕನ್ನಡ ಭಾಷೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ
ಪೂರ್ಣ ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ಹೊಂದಿ ಕನ್ನಡದಲ್ಲಿ ಬಳಸಲ್ಪಡುತ್ತಿರುವ ಶಬ್ದಗಳನ್ನು ತದ್ಭವ ಪದಗಳು ಎನ್ನುತ್ತೇವೆ. ಸಂಸ್ಕೃತ ಭಾಷೆಯ ಶಬ್ದಗಳು ತದ್ಭವ ಅಂದ್ರೂ ಕೂಡ ಸಂಸ್ಕೃತ ಭಾಷೆಯಿಂದಾನೇ ನಾವು ಅನೇಕ ಶಬ್ದಗಳನ್ನ ಪಡ್ಕೊಂಡಿದ್ದೇವೆ. ಅಂದ್ರೆ ಒಂದು ಸಾಹಿತ್ಯ ರಚನೆ ಮಾಡುವಾಗ ಅಥವಾ ನಾವು ಮಾತನಾಡುವಾಗ ಒಂದು ಕವನವನ್ನ ಬರೆಯುವಾಗ ಹಿಂದಿನ ಕಾಲದಲ್ಲಿ ಎಂತೆಂತ ಸಾಹಿತ್ಯ ರಚನೆ ಆಗಿದೆ, ಎಷ್ಟು ದೊಡ್ಡ ದೊಡ್ಡ ಮಹಾ ಗ್ರಂಥಗಳನ್ನ ನಮ್ಮ ಹಿಂದಿನ ಕವಿಗಳೆಲ್ಲ ರಚನೆ ಮಾಡಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಬರೆದಿದ್ದಾರೆ. ಅಂತ ಒಂದು ಗ್ರಂಥ ಒಂದು ರಚನೆ ಮಾಡ್ಬೇಕಂದ್ರೆ ಅಲ್ಲಿ ಅನೇಕ ಶಬ್ದಗಳ ಅವಶ್ಯಕತೆ ಬೀಳುತ್ತದೆ. ಅವಾಗ ಬರೀ ನಮ್ಮ ಕನ್ನಡದಷ್ಟೇ ಶಬ್ದಗಳನ್ನ ನಾವು ಬಳಸ್ಕೊಂಡು ಬರೀಲಿಕ್ಕೆ ಅದು ಒಂದು ಸಂಪನ್ಮೂಲ ಸಾಕಾಗುದಿಲ್ಲ. ಅವಾಗ ನಾವು ಬೇರೆ ಕಡೆಯಿಂದ ಏನು ಪಡ್ಕೋಬೇಕಾಗ್ತದೆ. ಹಾಗೆ ಆ ಕವಿಗಳು ಏನ್ ಮಾಡಿದ್ರು, ಸಂಸ್ಕೃತ ಭಾಷೆಯ ಅನೇಕ ಶಬ್ದಗಳನ್ನ ನಮ್ಮ ಒಂದು ಕನ್ನಡಕ್ಕೆ ತಗೊಂಡು ಅದನ್ನ ಬಳಕೆ ಮಾಡಿ ಗ್ರಂಥಗಳನ್ನ ಅಥವಾ ಒಂದು ಸಾಹಿತ್ಯವನ್ನ ರಚನೆ ಮಾಡಿದ್ರು. ಕೆಲವೊಂದನ್ನ ನೇರವಾಗಿ ಬಳಸ್ಕೊಂಡ್ರು, ಕೆಲವೊಂದನ್ನ ಬಳಸುವಾಗ ಸ್ವಲ್ಪ ಬದಲಾವಣೆಗಳನ್ನ ಮಾಡಿ ಬಳಸಿದ್ರು. ತದ್ಭವ ಅಂದ್ರೆ ಅಲ್ಲಿ ಬದಲಾವಣೆ ಆಗಿ ಬಳಸುವಂತ ಶಬ್ದಗಳು. ಕೆಲವೊಂದ್ಸಲ ಸ್ವಲ್ಪ ಪ್ರಮಾಣದ ಬದಲಾವಣೆ ಆಗಿರ್ತದೆ, ಕೆಲವೊಂದ್ಸಲ ತುಂಬಾ ಪ್ರಮಾಣದಲ್ಲಿ ಬದಲಾವಣೆ ಆಗಿರ್ತದೆ. ತತ್ ಅಂದ್ರೆ ಸಂಸ್ಕೃತಕ್ಕೆ ಅಂತೇಳಿ, ಭವ ಅಂದ್ರೆ ಹುಟ್ಟಿದ್ದು ಅಂದ್ರೆ ಸಂಸ್ಕೃತ ಭಾಷೆಯಿಂದ ಹುಟ್ಟಿದ್ದು ಅಂತೇಳಿ ಅರ್ಥ. ತತ್ಸಮ ತದ್ಭವಕ್ಕೆ ಕೆಲವೊಂದು ಉದಾಹರಣೆಗಳಿವೆ ಇಲ್ಲಿ ನೋಡಿ. ಮಾಲಾ ಅನ್ನೋದು ತತ್ಸಮ ಅಂದ್ರೆ ಸಂಸ್ಕೃತ ಶಬ್ದ, ತತ್ಸಮ ಅಂದ್ರೆ ತಿಳ್ಕೊಳ್ಳಿ ಸಂಸ್ಕೃತ ಶಬ್ದ. ತದ್ಭವ ಅಂದ್ರೆ ಅದನ್ನ ಚೇಂಜ್ ಮಾಡಿ ಅದನ್ನ ಬದಲಾವಣೆ ಮಾಡಿ ನಾವು ಬಳಸ್ತಾ ಇದ್ರೆ ಅದು ತದ್ಭವ. ಇಲ್ಲಿ ಮಾಲಾ ಅನ್ನೋದು ಸಂಸ್ಕೃತ ಶಬ್ದವನ್ನ ಮಾಲೆ ಅಂತೇಳಿ ನಾವು ಮಾಲೆ ಅಂತೇವೆ, ಹೂವಿನ ಮಾಲೆ ಮಾಲೆ, ಇದು ತದ್ಭವ. ಶಾಲಾ ಶಾಲೆ, ದಯಾ ದಯೆ. ಕಥಾ ಚಿತ್ರಕಥಾ ಪುಸ್ತಕ, ಕಥಾ ಪುಸ್ತಕ ಅಂತ ನೋಡಿ. ಕಥಾ ಅಂದ್ರೆ ಸಂಸ್ಕೃತದ ಅಂದ್ರೆ ತತ್ಸಮ ಅದು, ಅದನ್ನ ನಾವು ಕನ್ನಡಕ್ಕೆ ತಗೊಳ್ಳುವಾಗ ಸ್ವಲ್ಪ ಚೇಂಜ್ ಮಾಡಿದ್ದೇವೆ, ಕತೆ ಅಂತೇಳಿ ಮಾಡಿದ್ದೇವೆ, ಅದು ತದ್ಭವ. ಅಕ್ಷರ ಅಕ್ಕರ, ಪದ್ಮ ಪದುಮ, ಸ್ನೇಹ ನೇಹ, ಯಶ ಜಸ, ವ್ಯಸನಿ ಬೆಸನಿ, ವೀದಿ ಬೀದಿ, ಲಕ್ಷಣ ಲಕ್ಕಣ, ವಿಸ್ತಾರ ಬಿತ್ತಾರ, ಪ್ರಸಾದ ಹಸಾದ, ಪಳ್ಳ ಹಳ್ಳ. ಪಳ್ಳ ಅನ್ನೋದು ಸಂಸ್ಕೃತ ಶಬ್ದ, ನಾವು ಅದನ್ನ ಹಳ್ಳ ಅಂತೇಳಿ ಬದಲಾವಣೆ ಮಾಡಿದ್ದೇವೆ. ಸಂಧ್ಯಾ 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 ಕಾಲ ಅಂದ್ರೆ ಸಂಜೆ ಹೊತ್ತು, ಸಂಜೆ ಏನ್ ಮಾಡಿದ್ದೇವೆ ಬದಲಾವಣೆ ಮಾಡ್ಕೊಂಡಿದ್ದೇವೆ. ಶಿಶು ಶಿಶು ನೋಡಿ, ಇಲ್ಲಿ ನೋಡಿದಾಗ ಕೂಡ ಅನೇಕ ಶಬ್ದಗಳಿದೆ. ಮೃಗ ಮಿಗ, ಒಂದ್ ಹೀಗೆ ಓದ್ತಾ ಹೋಗ್ತೇನೆ ನಾನು. ಔಷಧ ಔಷಧ, ಬೀಜ ಬಿತ್ತ, ಭಕ್ತಿ ಭಕುತಿ, ಮೃದು ಮಿದು, ಆರ್ಯ ಅಜ್ಜ, ಶ್ರೀ ಸಿರಿ, ಸ್ತುತಿ ಸುತಿ, ಪ್ರಣತೆ ಹಣತೆ, ಕ್ಷಣ ಕ್ಷಣ, ಆಯುಷ್ಯ ಆಯಸ್ಸು, ಯೋಗಿ ಜೋಗಿ, ಮುಖ ಮೊಗ, ಕ್ಷಮ ಕ್ಷಮೆ, ವೀರ ಬೀರ, ಕಸ್ತೂರಿ ಕತ್ತೂರಿ. ಇಲ್ಲಿ ನೋಡಿ, ಇಲ್ಲಿ ಬಂದ್ ನೋಡಿ ಆಕಾಶ, ನಾನು ಹೇಳಿದ್ದೆ ಆಕಾಶ ಸಂಸ್ಕೃತ ಶಬ್ದ, ಅದನ್ನ ನಾವು ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ತದ್ಭವ, ಅದರಿಂದ ಹುಟ್ಟಿದಂತ ಶಬ್ದ ತದ್ಭವ. ಆಗಸ ಅಂತೇಳಿ ಮಾಡಿದ್ರೆ ಸಂಸ್ಕೃತ ಸಕ್ಕದ, ಸ್ವರ್ಗ ಸಗ್ಗ, ಭಿಕ್ಷಾ ಭಿಕ್ಷೆ ಅಥವಾ ಭಿಕ್ಕೆ, ಪುಸ್ತಕಕ್ಕೆ ಹೊತ್ತಗೆ, ಕಾವ್ಯಕ್ಕೆ ಕಬ್ಬ, ಈ ರೀತಿ ನಾವು ಹೋಗ್ಬೋದು. ಹಾಗಾದ್ರೆ ತತ್ಸಮದಿಂದ ತದ್ಭವಕ್ಕೆ ಶಬ್ದಗಳು ರೂಪಾಂತರಗೊಳ್ಳುವಾಗ ನಿಯಮಬದ್ಧವಾಗಿ ಅವು ಚೇಂಜ್ ಆಗ್ತವೆ. ಆ ಕೆಲವೊಂದು ನಿಯಮಗಳನ್ನ ನಾವು ತಿಳ್ಕೊಳ್ಳೋಣ. ಅಲ್ಲಿ ಏನ್ ಬದಲಾವಣೆ ಆಗ್ತದೆ, ಏನೇನು ನಿಯಮಗಳಲ್ಲಿ ಬರ್ತವೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ತತ್ಸಮದಲ್ಲಿ ಮಹಾಪ್ರಾಣಾಕ್ಷರಗಳಿಂದ ಕೂಡಿರೋ ಪದಗಳು ತದ್ಭವಗಳಾದಾಗ ಅಲ್ಪ ಪ್ರಾಣ ರೂಪವನ್ನು ಪಡೆಯುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಮಹಾಪ್ರಾಣ ಇರ್ತದೆ ಅಲ್ಲಿ ಮೊದಲು, ಆದ್ರೆ ತದ್ಭವ ಆದಾಗ ಅಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ ಇರುವುದು ಅಲ್ಪ ಪ್ರಾಣ ಆಗ್ಬಿಡ್ತದೆ. ಇದಕ್ಕೆ ಕೆಲವೊಂದು ಉದಾಹರಣೆ ನೋಡೋಣ. ಕಥಾ ಕತೆ, ಇಲ್ಲಿ ಥ ಇತ್ತು ಮಹಾಪ್ರಾಣ, ಇಲ್ಲಿ ಅಲ್ಪ ಪ್ರಾಣ ತೆ ಆಗಿದೆ. ಹಾಗೆ ನೋಡಿ, ರೂಢಿ ರೂಢಿ, ಢ ಇದ್ದದು ಡ ಆಗಿದೆ, ಅಂದ್ರೆ ಮಹಾಪ್ರಾಣ ಇರುವುದು ಅಲ್ಪ ಪ್ರಾಣ ಆಗಿದೆ. ಆಮೇಲೆ ಇಲ್ಲಿ ಘಂಟ ಗಂಟೆ, ಘ ಇರುದು ಗ ಆಗಿದೆ. ಶುಂಠಿ ಸುಂಠಿ, ಶ ಇರುದು ಸ. ಮಹಾಪ್ರಾಣದಿಂದ ಅಲ್ಪ ಪ್ರಾಣಕ್ಕೆ ಬದಲಾವಣೆ ಆಗ್ತದೆ ಕೆಲವೊಂದು ತತ್ಸಮ ತತ್ವ. ನೆಕ್ಸ್ಟ್ ನಿಯಮ ನೋಡೋಣ. ಇಲ್ಲಿ ಏನಾಗಿರ್ತಿ, ತತ್ಸಮದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಇರ್ತದೆ. ವಿಜಾತಿಯ ಇರುವುದು ತದ್ಭವ ಆದಾಗ ಸಜಾತಿಯ ಸಂಯುಕ್ತಾಕ್ಷರ ಆಗ್ತದೆ. ಇದು ಅಕ್ಕರ ರತ್ನ ರನ್ನ, ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ವಿಜಾತಿಯ ತಗೆ ನ ಒತ್ತಕ್ಷರ ಬಂದಿದೆ, ವಿಜಾತಿ ಇತ್ತು. ಅದೇ ಇದನ್ನ ನೋಡಿದಾಗ ಅಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಬಂತು. ಆಮೇಲೆ ನೋಡಿ ಆಶ್ಚರ್ಯ, ಇಲ್ಲಿ ಶ ಕೆಳಗಡೆ ಚ ಬಂದಿದೆ, ಆದ್ರೆ ಅಚ್ಚರಿಯಾಗಿ ಬದಲಾವಣೆ ಆಗಿದೆ. ಕನ್ಯಾ ಕನ್ಯೆ,
ಇಲ್ಲಿ ನೋಡಿ ನ ಗೆ ಯ ಒತ್ತಾಕ್ಷರ ಇತ್ತು, ಇಲ್ಲಿ ಏನಾಗಿದೆ ನ ಗೆ ನ ಒತ್ತಾಕ್ಷರನೇ ಬಂದಿದೆ, ಅಂದ್ರೆ ಸಜಾತಿಯ ಸಂಯುಕ್ತಾಕ್ಷರವಾಗಿ ಬದಲಾವಣೆ ಆಗಿದೆ. ಇಲ್ಲಿ ಕೂಡ ನೋಡಿ ಕಸ್ತೂರಿ ಕತ್ತೂರಿ, ಇಲ್ಲಿ ಸ ಗೆ ತ ಒತ್ತಾಕ್ಷರ ಇತ್ತು, ಇಲ್ಲಿ ತ ಗೆ ತ ಒತ್ತಾಕ್ಷರ ಬಂದಿದೆ. ಇಲ್ಲಿ ಕಾವ್ಯ ಕಬ್ಬ, ಚರ್ಕರ ಸಕ್ಕರೆ, ಶೂನ್ಯ ಸೊನ್ನೆ, ಅದೇ ಕನ್ಯಾ ಕನ್ಯದಲ್ಲಿ ತಲ ಹಾಗೆ ನೋಡಿ. ಇಲ್ಲಿ ಯ ಒತ್ತಾಕ್ಷರ ಅಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಇದೆ, ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಇದೆ. ನೆಕ್ಸ್ಟ್ ನೋಡೋಣ ಮೂರನೇ ನಿಯಮ. ಕೆಲವೊಂದ್ಸಲ ತತ್ಸಮದಿಂದ ತದ್ಭವಕ್ಕೆ ಬದಲಾಗುವಾಗ ವಿಜಾತಿಯ ಸಂಯುಕ್ತಾಕ್ಷರಗಳೇ ಇರ್ತವೆ, ಆದ್ರೆ ಸಜಾತಿ ಆಗಲ್ಲ, ಶಿಥಿಲ ದಿತ್ವ ರೂಪ ಪಡಿತದೆ ಅಂತ ಕೊಟ್ಟಿದ್ದಾರೆ. ಶಿಥಿಲ ದಿತ್ವ ಅಂದ್ರೆ ಬಿಡಿಸಿ ಬಿಡಿಸಿ ರೀತಿಯಲ್ಲಿ ಬದಲಾವಣೆ ಆಗ್ತದೆ. ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ, ಭಕ್ತಿ ಇರುವುದು ಭಕ್ತಿ ಆಗಿದೆ, ಪದ್ಮ ಇರುವುದು ಪದುಮ ಆಗಿದೆ, ಹಾಗೆ ಇಲ್ಲಿ ನೋಡಿ ರಕ್ತ ಇರುವುದು ರಕುತ ಆಗಿದೆ, ಮೂರ್ತಿ ಇರುವುದು ಮೂರುತಿ ಆಗಿದೆ, ಹರ್ಷ ಇರುವುದು ಹರುಷ. ಅಂದ್ರೆ ಅಲ್ಲಿದ್ದು ಒತ್ತಕ್ಷರಗಳೆಲ್ಲ ಏನಾಗ್ತದೆ ಹೋಗ್ಬಿಡ್ತವೆ, ಮತ್ತೆ ಆ ಶಬ್ದಗಳು ಬಿಡಿ ಬಿಡಿಯಾಗಿ ಅಲ್ಲಿ ಬರ್ತವೆ. ಈ ರೀತಿ ಕೂಡ ಕೆಲವೊಂದು ತತ್ಸಮ ತದ್ಭವ ಬದಲಾವಣೆ ಉಂಟಾಗ್ತದೆ. ಯುಗ್ಧ ಶಬುದ, ಮುಗ್ಧ ಮುಗುದೆ, ರತ್ನ ರತುನ, ಸರಸ್ವತಿ ಸರಸ್ವತಿ, ಇಲ್ಲಿ ಕೂಡ ಒತ್ತಕ್ಷರ ಹೋಗ್ಬಿಟ್ಟಿದೆ ನೋಡಿ. ನಾಲ್ಕನೇ ನಿಯಮ ನೋಡೋಣ. ತತ್ಸಮದಲ್ಲಿ ಆರಂಭದ ಒತ್ತಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಸರಳವಾದ ರೂಪ ಪಡಿತದೆ. ಇಲ್ಲಿ ಒತ್ತಕ್ಷರ ಇರ್ತದೆ, ಇಲ್ಲೂ ಕೂಡ ಸರಳವಾದ ಅಂದ್ರೆ ಒತ್ತಕ್ಷರಗಳೆಲ್ಲ ಹೋಗ್ಬಿಡ್ತವೆ, ಸರಳವಾದ ಒಂದು ಶಬ್ದ ತಯಾರಾಗ್ತದೆ ಅಂತ ಕೊಟ್ಟಿದ್ದಾರೆ. ಅದೇ ಹಾಗಾಗ್ತದೆ ನೋಡೋಣ. ಉದಾಹರಣೆ ಇಲ್ಲಿ ನೋಡಿ ವೃಷಭ ಬಸವ, ಅಲ್ಲಿ ಯಾವುದೇ ಒತ್ತಕ್ಷರನೇ ಇಲ್ಲ, ಅಂದ್ರೆ ಸರಳ ಶಬ್ದಗಳು. ಇಲ್ಲಿ ತುಂಬಾ ಕಷ್ಟದ ಶಬ್ದಗಳಿವೆ, ಅವು ಎಲ್ಲ ಏನಾಗ್ತವೆ ಒಂದು ಸರಳ ಶಬ್ದಗಳಾಗಿ ಮಾರ್ಪಾಟು ಆಗ್ತವೆ. ಶೃಂಖಲ ಸಂಕೋಲೆ, ಶ್ರೇಷ್ಠಿ ಸೆಟ್ಟಿ, ವ್ಯವಸಾಯ ಬೇಸಾಯ, ಪ್ರಣತಿ ಹಣತೆ, ಎಷ್ಟು ಸರಳವಾದ ಶಬ್ದಗಳು ಅಲ್ಲಿ ರಚನೆ ಆಗ್ತವೆ ನೋಡಿ. ಬ್ರಹ್ಮ ಅದು ಬೊಮ್ಮ, ಆಮೇಲೆ ಸ್ನೇಹ ನೇಹ, ಸ್ವರ ಸರ, ಶ್ರೀ ಸಿರಿ, ನುಷಾ ಸೊಸೆ, ಸಂಸ್ಕೃತ ಶಬ್ದ ಏನು ಸ್ನುಷಾ, ಎಷ್ಟು ಕಠಿಣವಾಗಿದೆ ಹೇಳಿಕ್ಕೂ ಉಚ್ಚಾರ ಮಾಡ್ಲಿಕ್ಕೂ ಕೂಡ ಎಷ್ಟು ಡಿಫಿಕಲ್ಟ್ ಆಗಿದೆ ನೋಡಿ. ಆದ್ರೆ ಅದು ತದ್ಭವ ಆದಾಗ ತುಂಬಾ ಸರಳೀಕರಣಗೊಂಡು ಸೊಸೆ ಅನ್ನುವ ರೂಪವನ್ನ ಪಡಿತದೆ. ಪ್ರಾಣ ಹರಣ, ಪೃಥ್ವಿ ಪೊಡವಿ, ಪೃಥ್ವಿ ಅಂದ್ರೆ ಗೊತ್ತು ನಿಮ್ಗೆ ನಮ್ಮ ಭೂಮಿ ಪೃಥ್ವಿ, ಅದೇನಾಗ್ತದೆ ಪೊಡವಿ, ಪೊಡವಿ ಅಂದ್ರೆ ಏನು ಭೂಮಿನೇ, ಆದ್ರೆ ಪೃಥ್ವಿಯ ಒಂದು ರೂಪಾಂತರಗೊಂಡಂತ ಶಬ್ದ. ಐದನೇ ನಿಯಮ ನೋಡೋಣ. ತತ್ಸಮದಲ್ಲಿ ಯಕಾರ ಪದಗಳು ತದ್ಭವಗಳಾದಾಗ ಯ ಆಗ್ತದೆ. ಸಂಸ್ಕೃತದಲ್ಲಿ ಯ ಇರ್ತದೆ ಅಲ್ಲಿ ಮೊದಲು, ಆದ್ರೆ ಕನ್ನಡ ಶಬ್ದಗಳಾಗಿ ಮಾರ್ಪಾಟುಗೊಂಡಾಗ ಅಲ್ಲಿ ಯ ಬದಲಾಗಿ ಜ ಅನ್ನುವ ಒಂದು ಅಕ್ಷರ ಅಲ್ಲಿ ಇರ್ತದೆ. ಹಾಗೆ ನೋಡೋಣ ನೋಡಿ, ಯಂತ್ರ ಇರೋದು ಜಂತ್ರ ಆಯ್ತು, ಯಮ ಜವ ನೋಡಿ, ಇಲ್ಲೆಲ್ಲ ಯ ಇರು ಕಡೆ ಏನ್ ಬಂದಿದೆ ಜ ಬಂದಿದೆ, ಯಶ ಜಸ, ಯುದ್ಧ ಜುದ್ಧ, ಯೌವನ ಜೌವನ, ಯವನಿಕೆ ಜವನಿಕೆ, ಯಾತ್ರೆ ಜಾತ್ರೆ, ಕಾರ್ಯ ಯ ಇದೆ ಇಲ್ಲಿ ಕಜ್ಜ ಜ ಬಂತು, ವಿದ್ಯಾ ಯ ಇದ್ದದು ವಿಜ್ಜೆ ಜ ಆಗಿ ಬದಲಾವಣೆ ಆಯ್ತು, ಆರ್ಯ ಯ ಇತ್ತು ಅಜ್ಜ ಜ ಆಗಿ ಬದಲಾವಣೆ ಆಯ್ತು. ಅಂದ್ರೆ ಯ ಇರೋ ಕಡೆ ಜ ಬಂದ್ಬಿಡ್ತದೆ ಅಂತೇಳಿ ನಿಮ್ಗೆ ಗೊತ್ತಾಗ್ಬೇಕು. ಅಂದ್ರೆ ನೋಡಿ ಪ ಇರುವಾಗ ಹ ಬರ್ತದೆ, ಸಂಸ್ಕೃತ ಭಾಷೆಯಲ್ಲಿ ಮೊದಲು ಪ ಇದ್ದದನ್ನ ನಾವು ಅದನ್ನ ಕನ್ನಡ ಭಾಷೆ ಅಂದ್ರೆ ತದ್ಭವ ರೂಪವನ್ನ ಮಾಡಿದಾಗ ಹ ಆಗಿ ಬದಲಾವಣೆ ಆಗ್ತದೆ. ಇಲ್ಲಿ ಉದಾಹರಣೆ ನೋಡೋಣ. ಇಲ್ಲಿ ನೋಡಿ ಪ ಇತ್ತು ಹ ಆಗಿದೆ, ಪ್ರಸಾದ ಹಸಾದ, ಹಣ ಹರಣ, ಪ್ರಣತೆ ಹಣತೆ, ಪಗೆ ಹಗೆ, ಪಣೆ ಹಣೆ, ಪಳಿ ಹಳಿ, ಪ್ರಭಾ ಹಬ್ಬೆ, ಪಾಲು ಹಾಲು. ಏನಾಗಿದೆ ಪ ಇರು ಕಡೆ ಹ ಬಂದಿದೆ. ತಮಿಳ ತೆಲುಗು ಎಲ್ಲ ಮಾತಾಡೋರು ಅವರು ಪಾಲುನೆ ಅಂತಾರೆ, ಪಾಲ್ ಅಂತಾರೆ ನೋಡಿ. ಅಂದ್ರೆ ಅವರು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಯಾವ ರೀತಿ ನಾವು ಸಂಸ್ಕೃತ ಶಬ್ದಗಳನ್ನ ತಗೊಂಡಿದ್ದೇವಲ್ಲ, ಹಾಗೆ ಉಳಿದ ಭಾಷೆಯಲ್ಲೂ ಕೂಡ ಸಂಸ್ಕೃತದಿಂದ ಅನೇಕ ಶಬ್ದಗಳನ್ನ ಪಡ್ಕೊಂಡಿದ್ದಾರೆ. ನಾವು ಹಾಗೆ ಚೇಂಜ್ ಮಾಡಿದ್ದೇವಲ್ಲ, ಹಾಗೆ ಅವರು ಕೂಡ ಅನೇಕ ಶಬ್ದಗಳನ್ನ ಚೇಂಜ್ ಮಾಡಿದ್ದಾರೆ ಬೇರೆ ಭಾಷೆಯಲ್ಲಿ, ಮತ್ತೆ ಕೆಲವೊಂದು ನೇರವಾಗಿ ಬಳಸ್ತಾರೆ. ಈಗ ನಾವು ಪಾಲನ್ನ ಹಾಲ್ ಮಾಡ್ಕೊಂಡಿದ್ದೇವೆ, ಆದ್ರೆ ತಮಿಳ ತೆಲುಗು ಆ ಕೆಲವೊಂದ್ ಭಾಷೆಯಲ್ಲಿ ಪಾಲು ಹಾಲು ಅನ್ನೋದಿಲ್ಲ, ಪಾಲು ಅಂತಾರೆ. ಆಮೇಲೆ ಇಲ್ಲಿ ಪೋಗು ಹೋಗು, ಹೆಣ್ಣು ಹೆಣ್ಣು. ಆಮೇಲೆ ಇಲ್ಲಿ ನೋಡಿ ತತ್ ಸಂಸ್ಕೃತದಲ್ಲಿ ಅಂದ್ರೆ ತತ್ ಸಮದಲ್ಲಿ ವ ಇರ್ತದೆ, ತದ್ಭವ ಆದಾಗ ಅಲ್ಲಿ ಬ ಬರ್ತದೆ ಅಂತೇಳಿ ತಿಳ್ಕೊಳ್ಳಿ. ಇದಕ್ಕೆ ಉದಾಹರಣೆ ನೋಡೋಣ. ವಿನಾಯಕ ದಂತ, ವೀಣ ಬೀಣ, ವೀರ ಬೀರ, ವೃಷಭ ಬಸವ, ವ ಇರೋ ಕಡೆ ಬ ಬಂದಿದೆ, ವ್ಯಾಘ್ರ ಬಗ್ಗ, ವರ್ಣ ಬಣ್ಣ. ಬಣ್ಣ ಅಂದ್ರೆ ಗೊತ್ತು ನಿಮ್ಗೆ ಕಲರ್, ಆದ್ರೆ ವರ್ಣ ಅನ್ನೋದು ಅದು ಸಂಸ್ಕೃತ ಶಬ್ದವನ್ನ ನಾವು ಬಣ್ಣ ಅಂತೇಳಿ ತದ್ಭವ ರೂಪವನ್ನ ಮಾಡ್ಕೊಂಡಿದ್ದೇವೆ.
ವಸಂತ ಬಸಂತ ವಸತಿ ಬಸದಿ ವ್ಯವಸಾಯ ಬೇಸಾಯ ವನ ವನ ಓಯಿರು ಕಡೆ ಬ ಬಂದಿದೆ ಎಂಟನೇದು ನಿಯಮ ನೋಡೋಣ ಸಂಸ್ಕೃತದಲ್ಲಿ ಪದಗಳಲ್ಲಿ ವರ್ಗೀಯ ವ್ಯಂಜನದ ಪ್ರಥಮ ಅಕ್ಷರಗಳಿಗೆ ತದ್ಭವಗಳಾದಾಗ ಅದೇ ವರ್ಗದ ತೃತೀಯ ಬರುತ್ತದೆ ಅವತ್ತು ಆದೇಶ ಸಂಧಿಯಲ್ಲೂ ಹೇಳಿದ್ದೆ ನೋಡಿ ನಾನು ವರ್ಗೀಯ ವ್ಯಂಜನದ ಪ್ರಥಮ ಅಕ್ಷರ ಫಸ್ಟ್ ಲೈನಿನ ಅಕ್ಷರಕ್ಕೆ ಅದೇ ವರ್ಗದ ಮೂರನೇ ಲೈನಿನ ಮೂರನೇ ಅಕ್ಷರ ಬರ್ತದೆ ಅಂತೇಳಿ ಹೇಳಿದ್ದೆಲ್ಲ ಇದೇ ರೀತಿ ತತ್ಸಮ ತದ್ಭವದಲ್ಲಿ ಕ ಬದಲಾಗಿ ಗ ದ ಬದಲಾಗಿ ದ ಈ ರೀತಿ ಅಲ್ಲಿ ಬದಲಾವಣೆ ಆಗ್ತದೆ ಇದನ್ನು ಕೂಡ ನೋಡೋಣ ನೋಡಿ ಅಟ್ಟವಿ ಅಡವಿ ಇಲ್ಲಿ ಟ ಬದಲಾಗಿ ಅದೇ ವರ್ಗದ ಮೂರನೇ ಅಕ್ಷರ ಬಂದಿದೆ ಅಲ್ಲಿ ಟ ಬದಲಾಗಿ ಡ ಕ ಬದಲಾಗಿ ಗ ಬಂದಿದೆ ನೋಡಿ ಆಕಾಶ ಆಗಸ ಆಮೇಲೆ ತಟ ದಡ ಟ ಬದಲಾಗಿ ಡ ಬಂದಿದೆ ಚತುರ ಚದುರ ತ ಬದಲಾಗಿ ದ ಬಂದಿದೆ ಆಮೇಲೆ ನೋಡಿ ಇಲ್ಲಿ ಸೂಚಿ ಚ ಬದಲಾಗಿ ಚ ಛ ಜ ಮೂರನೇ ಅಕ್ಷರ ಜ ಬಂದಿದೆ ಆಮೇಲೆ ಮಲ್ಲಿಕಾ ಕ ಬದಲಾಗಿ ಮಲ್ಲಿಗೆ ಆಗಿ ಬದಲಾವಣೆ ಆಗಿದೆ ಕಾಕ ಕಾಗೆ ಕಾಗೆ ಅಂತೇಳಿ ನಾವು ಹೇಳ್ತೇವೆ ಆದ್ರೆ ಅದ್ರದ ಸಂಸ್ಕೃತ ಶಬ್ದ ಯಾವುದು ಕಾಕ ತತ್ಸಮದಲ್ಲಿ ಶ ಶ ಕಾರಂತ ಪದಗಳು ತದ್ಭವಗಳಾದಾಗ ಸ ಆಗ್ತವೆ ಅಂದ್ರೆ ತತ್ಸಮದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಶ ಅಥವಾ ಶ ಷಣ್ಮುಖದ ಶ ಇರ್ತದೆ ಅದನ್ನ ತದ್ಭವಗಳಾದಾಗ ಅಂದ್ರೆ ಕನ್ನಡ ರೂಪಕ್ಕೆ ಬದಲಾದಾಗ ಶ ಶ ಬದಲಾಗಿ ಸ ಅನ್ನುವ ಕಾರ ಅಲ್ಲಿ ಬಂದು ರೂಪದಲ್ಲಿ ಪರಿವರ್ತನೆ ಆಗ್ತದೆ ಉದಾಹರಣೆ ನೋಡೋಣ ನೋಡಿ ಅಂಕುಶ ಅಂಕುಸ ಕಳಶ ಕಳಸ ಸ ಬಂತು ನೋಡಿ ಆಕಾಶ ಆಗಸ ಶ ಇರೋದು ಸ ಆಗಿದೆ ಔಷಧ ಔಷಧ ದಿಶಾ ದಿಸೆ ಹಾಗೆ ಇಲ್ಲಿ ಪಾಷಾಣ ಪಾಷಾಣ ಇಲ್ಲಿ ಶ ಇತ್ತು ಇಲ್ಲಿ ಸ ಆಯ್ತು ಭಾಷೆ ಭಾಷೆ ರಾಶಿ ರಾಶಿ ಶಶಿ ಸಸಿ ಶಂಕ ಸಂಖ್ಯೆ ನೋಡಿ ಇಲ್ಲೆಲ್ಲ ಏನಾಗಿದೆ ಶಕಾರ ಇರುವುದು ಸಕಾರವಾಗಿ ಇಲ್ಲಿ ತತ್ಸಮದಲ್ಲಿ ಸಂಸ್ಕೃತ ಪದಗಳು ದೀರ್ಘ ಅಕ್ಷರ ಇದ್ದದ್ದು ತದ್ಭವ ಆದಾಗ ಹೃಸ್ವ ಸ್ವರ ದೀರ್ಘ ಸ್ವರ ಇರುವುದು ಏನಾಗ್ತದೆ ಹೃಸ್ವ ಸ್ವರ ಆಗ್ತದೆ ನಿಮ್ಗೆ ಗೊತ್ತು ಸ್ವರಗಳಲ್ಲಿ ದೀರ್ಘ ಸ್ವರಗಳು ಮತ್ತೆ ಹೃಸ್ವ ಸ್ವರಗಳು ಇವೆಲ್ಲ ದೀರ್ಘ ಸ್ವರ ಇರುವುದು ಹೃಸ್ವ ಸ್ವರವಾಗಿ ಮಾರ್ಪಾಟು ಹೊಂದುತ್ತದೆ ರೂಪಾಂತರಗೊಳ್ಳುತ್ತವೆ ಅಂತೇಳಿ ತಿಳ್ಕೋಬೇಕು ಇಲ್ಲಿ ನೋಡಿ ಕಥಾ ಅಂದ್ರೆ ಆ ಇರುದು ಕತ್ತೆ ಅಂದ್ರೆ ಎ ಇದು ಎ ಹೃಸ್ವ ಸ್ವರ ಆ ದೀರ್ಘ ಸ್ವರ ಜ್ವಾಲ ಜ್ವಾಲೆ ಗಂಗಾ ಗಂಗೆ ರಮ ರಮೆ ಮಾತ್ರ ಮಾತ್ರೆ ಬಾಲ ಬಾಲೆ ವೇಳ ವೇಳೆ ಕರುಣ ಕರುಣೆ ಆಶಾ ಆಸೆ ನಿದ್ರಾ ಇರುವುದು ಏನಾಗಿದೆ ನಿದ್ದೆ ನೆಕ್ಸ್ಟ್ ನೋಡಿ ಲಾಸ್ಟ್ ಒಂದು ನಿಯಮ ಈಕಾರ ಇರುವುದು ಏನಾಗಿದೆ ಹೇಳಿ ಈಕಾರ ದೀರ್ಘ ಇರುವುದು ಹೃಸ್ವ ಈ ಆಗಿ ಬದಲಾವಣೆ ಆಗ್ತದೆ ಅಂತ ಉದಾಹರಣೆಗಳನ್ನ ನೋಡೋಣ ಕಾವೇರಿ ಇಲ್ಲಿ ನೋಡಿ ಇದು ದೀರ್ಘ ಇ ಇತ್ತು ಇಲ್ಲಿ ಹೃಸ್ವ ಈ ಬಂದು ಬಿಟ್ಟಿದೆ ಇಲ್ಲಿ ಲಕ್ಷ್ಮಿ ಲಕ್ಷ್ಮಿ ಇಲ್ಲಿ ದೀರ್ಘ ಏನಾಗಿದೆ ಹೋಗ್ಬಿಟ್ಟಿದೆ ನಾರಿ ನಾರಿ ಗೌರಿ ಗೌರಿ ನದಿ ನದಿ ಭಾಮಿನಿ ಭಾಮಿನಿ ಇಲ್ಲಿ ನೋಡಿ ಇಲ್ಲಿ ದೀರ್ಘ ಏನಾಗಿದೆ ಹೋಗಿದೆ ಅಂದ್ರೆ ಈ ಇರುವುದು ಈ ಆಗಿ ಬದಲಾವಣೆಗೊಂಡಿದೆ ಈಗ ನೀವು ಇಲ್ಲಿ ನೋಡಿದ್ರಿ ತತ್ಸಮದಿಂದ ತದ್ಭವಕ್ಕೆ ಬರುವಾಗ ಅಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ಹೇಳಿ ನೋಡಿದ್ರಿ ಯ ಇರುವುದು ಜ ಆಗ್ತದೆ ಎಲ್ಲ ಅನೇಕ ರೀತಿಯ ನಿಯಮಗಳು ಅಲ್ಲಿ ಬಂದಿವೆ ತತ್ಸಮ ತದ್ಭವಗಳು ಹೇಗಂದ್ರೆ ಅದ್ರಲ್ಲಿ ನಿಮ್ಗೆ ಸಂಧಿ ಬಿಡಿಸುವಾಗ ನೀವು ಎಲ್ಲ ಅದ್ರದ್ದು ನಿಮ್ಗೆ ರೂಲ್ಸ್ಗಳೆಲ್ಲ ಗೊತ್ತಾಗ್ತಿತ್ತು ಆದ್ರೆ ತತ್ಸಮ ತದ್ಭವ ಹಂಗಲ್ಲ ತತ್ಸಮ ತದ್ಭವ ನೀವು ಬಯಟ್ ಮಾಡ್ಬೇಕಾಗ್ತದೆ ಈಗ ಕಾರ್ಯ ಕಜ್ಜ ಆಮೇಲೆ ವಿದ್ಯಾ ಬಿಜ್ಜೆ ಇದನ್ನೆಲ್ಲ ನೀವು ಬಯಟ್ ಮಾಡಿದ್ರೆ ನಿಮ್ಗೆ ಅದು ತಲೆಯಲ್ಲಿ ಉಳಿತದೆ ಈ ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಬುಕ್ಕೇ ಇದೆ ಅಂದ್ರೆ ಇದ್ರಲ್ಲಿ ಎಷ್ಟು ಸಂಸ್ಕೃತ ಶಬ್ದಗಳಿಂದ ನಮ್ಮ ಕನ್ನಡಕ್ಕೆ ಎಷ್ಟು ಶಬ್ದಗಳು ಬಂದಿರ್ಬಹುದಲ್ವಾ ಇದ್ರಲ್ಲೆಲ್ಲ ನೋಡಿದಾಗ ಎಷ್ಟು ಏನಾಗಿದೆ ನೋಡಿ ಇಲ್ಲಿ ನಿಮ್ಗೆ ಇದು ಕಾಣುವುದಿಲ್ಲ ನಿಮ್ಗೆ ಅಕ್ಷರ ಇದೆಲ್ಲ ತತ್ಸಮ ತದ್ಭವಗಳು ಇಷ್ಟೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಎಷ್ಟು ಸಹಸ್ರಾರು ಶಬ್ದಗಳನ್ನ ನಾವು ಏನ್ ಮಾಡಿದ್ದೇವೆ ಹೇಳಿ ಸಂಸ್ಕೃತ ಭಾಷೆಯಿಂದ ತಗೊಂಡಿದ್ದೇವೆ ಅದ್ರದ ತದ್ಭವ ರೂಪ ಕೂಡ ಇಲ್ಲಿ ಇದೆ ತತ್ಸಮ ಅಂದ್ರೆ ಸಂಸ್ಕೃತ ಶಬ್ದ ತದ್ಭವ ಅಂದ್ರೆ ಅದು ಮಾರ್ಪಾಡು ಮಾಡಿ ನಮ್ಮ ಕನ್ನಡ ಭಾಷೆಯಲ್ಲಿ ಬಳಸ್ತಾ ಇದ್ದೇವಲ್ಲ ಅದೆಲ್ಲ ತದ್ಭವಗಳು ಎಷ್ಟೆಲ್ಲಾ ಶಬ್ದಗಳು ಇಲ್ಲಿ ಇದೆ ನೋಡಿ ಇದೆಲ್ಲ ಫುಲ್ ಬುಕ್ ಅದೇ ಇದೆ ಹಾಗಂತೇಳಿ ಇದು ಇಷ್ಟು ನಿಮ್ಗೆ ತಿಳ್ಕೊಳ್ಳಿ ಕಷ್ಟ ಆಗ್ತದೆ ಕೆಲವೊಂದು ಇಂಪಾರ್ಟೆಂಟ್ ಹೆಚ್ಚು ಶಬ್ದಗಳನ್ನ ಯಾವ್ದು ಕೇಳ್ತಾರೆ ನೋಡಿ ಅದನ್ನ ಲಿಸ್ಟ್ ಮಾಡಿ ನಾನು ಕಳಿಸ್ತೇನೆ
ಅದನ್ನಷ್ಟು ಚಂದ ಮಾಡಿ ಬರೆದು ಅವನ್ನೆಲ್ಲ ಬಯಟ್ ಮಾಡ್ಬೇಕಾಗ್ತದೆ. ಈಗ ನೆನ್ಪಿರುವುದಿಲ್ಲ ಅದು. ಈಗ ಇಲ್ಲಿ ವಸ್ತ್ರ ಬಟ್ಟೆ ನೋಡಿ, ವಸ್ತ್ರ ವಸ್ತ್ರ ಅನ್ನೋದು ಸಂಸ್ಕೃತ ಶಬ್ದ, ಅದೇ ನಾವು ಕನ್ನಡದಲ್ಲಿ ಅದನ್ನ ಬಟ್ಟೆ ಅಂತೇಳಿ ಮಾಡ್ಕೊಂಡಿದ್ವಿ. ನಾನು ಹೇಳಿದ್ದೆ ಕೆಲವೊಂದು ಶಬ್ದಗಳಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ, ಕೆಲವೊಂದರಲ್ಲಿ ಫುಲ್ ತುಂಬಾ ಚೇಂಜಸ್ ಆಗ್ತದೆ. ವಸ್ತ್ರ ಮತ್ತೆ ಬಟ್ಟೆ ಎರಡು ಆ ವಸ್ತ್ರದೇ ಬಟ್ಟೆ ಆಗಿದೆ ಅಂತೇಳಿ ನಮ್ಗೆ ನೋಡಿದ್ರೆ ಗೊತ್ತಾಗಲ್ಲ, ಅಷ್ಟು ಬದಲಾವಣೆ ಅಲ್ಲಿ ಆಗಿದೆ. ನಾನು ನಿಮ್ಗೆ ಯಾಕೆ ತೋರಿಸಿದೆ ಅಂದ್ರೆ, ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಇದೆ ಅಂದ್ಮೇಲೆ ನಾವು ಎಷ್ಟೆಲ್ಲಾ ಶಬ್ದಗಳನ್ನ ನಾನು ಸಂಸ್ಕೃತ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಯಲ್ಲಿ ಪಡ್ಕೊಂಡಿದ್ದೇವೆ ಅಂತೇಳಿ ಗೊತ್ತಾಗ್ಲಿ ಅಂತೇಳಿ ನಿಮ್ಗೆ ಪುಸ್ತಕವನ್ನ ನಾನು ತೋರಿಸಿದೆ. ನೆಕ್ಸ್ಟ್ ಪೀರಿಯಡ್ನಂತೂ ನಿಮ್ಮ ಕನ್ನಡ ತರಗತಿಯ ಪಾಠಗಳು ಪ್ರಾರಂಭ ಆಗ್ತವೆ. ಅವು ಕೂಡ ಅದಕ್ಕೂ ಕೂಡ ಸರಿಯಾಗಿ ಜಾಯ್ನ್ ಆಗ್ರಿ. ಮತ್ತೆ ಅದ್ರ ಪ್ರಶ್ನೋತ್ತರ ಅವನ್ನೆಲ್ಲ ನೀವು ನೋಟ್ಬುಕ್ ಅಲ್ಲಿ ಸರಿಯಾಗಿ ಬರ್ದಿಡ್ಬೇಕಾಗ್ತದೆ. ಒಂದ್ ಪಾಠ ನಿಮ್ಗೆ ಮಿಸ್ ಆಯ್ತು ಅಂದ್ರೆ ಮತ್ತೆ ನಾವು ಕಲ್ಸ್ಲಿಕ್ಕೆ ಆಗುದಿಲ್ಲ, ನೆಕ್ಸ್ಟ್ ಬೇರೆ ಪಾಠಕ್ಕೆ ನಾವು ಹೋಗ್ಬಿಡ್ತೇವೆ. ಅದಕ್ಕೆ ಎಲ್ಲ ಕ್ಲಾಸಿಗೂ ಜಾಯ್ನ್ ಆಗ್ರಿ. ಮತ್ತೆ ಇವತ್ತಿನ ತರಗತಿಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಗೆ ಸರಿಯಾಗಿ ಎಲ್ರೂ ಸಮಯಕ್ಕೆ ಸರಿಯಾಗಿ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಸುರಕ್ಷಿತವಾಗಿರಿ. ಸಂದಣಿ ಇರುವಂತ ಪ್ರದೇಶಗಳಲ್ಲಿ ಅಡ್ಡಾಡಿಕ್ಕೆಲ್ಲ ಹೋಗ್ಬೇಡ್ರಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರ್ಲಿ. ಸರ್ ನೋಟ್ಬುಕ್ ನಲ್ಲಿ ಬರ್ಬೇಕು ಟೀಚರ್. ಟೀಚರ್ ಮೊನ್ನೆ ಟೀಚ್ಮೆಂಟ್ ಟೀಚರ್ ಬರಾತಿಲ್ಲ ಟೀಚರ್. ಹೌದು, ಟೀಚ್ಮೆಂಟ್ ಅಲ್ಲಿ ಅವತ್ತು ನಾನು ಕೆಲವೊಂದು ವಿಡಿಯೋ ಲಿಂಕ್ ಗಳನ್ನು ಕೂಡ ಹಾಕಿದ್ದೇನೆ, ಇಮೇಜ್ ಹಾಕಿದ್ದೇನೆ, PDF ಗಳನ್ನು ಕೂಡ ಹಾಕಿಟ್ಟಿದ್ದೇನೆ. ಅವನ್ನೆಲ್ಲ ನೀವು ಓಪನ್ ಮಾಡಿ ನೋಡ್ಬೇಕಾಗ್ತದೆ. ಓಪನ್ ಆಗ್ತದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಏನಾಗ್ತದೆ ಹೇಳಿ ಡೌನ್ಲೋಡ್ ಎಲ್ಲ ಆಗುದಿಲ್ಲ. ಓಪನ್ ಆಗ್ತದೆ, ಮತ್ತೆ ಟ್ರೈ ಮಾಡಿ. ಮತ್ತೆ ಅಲ್ಲಿ ಹಾಕಿದ್ದಷ್ಟೇ ಅಲ್ಲ, ನಾನು ಮತ್ತೆ ಎಲ್ಲಿ ನಿಮ್ಮ ವಾಟ್ಸಪ್ ಅಲ್ಲೂ ಕಳಿಸಿದ್ದೇನೆ. ಅಲ್ಲ ಓಪನ್ ಆಗಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ನೋಡ್ಕೊಳ್ಳಿ. ಆಯ್ತು, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಬೈ, ಟೇಕ್ ಕೇರ್. ಬೈ ಟೀಚರ್. ಬೈ ಟೀಚರ್. ಟೇಕ್ ಕೇರ್. ಬೈ ಟೀಚರ್. ಬೈ ಟೀಚರ್.